ಸೊ ಫಸ್ಟು ಹೇಳಕ್ಕೆ ಬಂದ್ಬಿಡ್ತೀನಿ, ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ಮೈಕ್ರೋವೇವ್ ಇದು ಆನ್ ಆಗ್ತಾ ಇದೆಯಲ್ಲ, ಪ್ರಾಬ್ಲಮ್ ಇತ್ತು. ಸೊ ಮೈಕ್ರೋವೇವ್ ಅಂದರೆ ಸೊ ಕೆಲವು ಜನಗಳು ಎದುರ್ಕೊತಾರೆ, ಏನಪ್ಪ ಮೈಕ್ರೋವೇವ್ ಜಾಸ್ತಿ ವೋಲ್ಟೇಜ್ ಇರುತ್ತೋ ಏನು ಕಾರಣಕ್ಕೋ ಕೆಲವರು ಎದುರ್ಕೊತಾರೆ. ನಾನು ಹೇಳ್ತೀನಿ, ಯಾವುದ್ರಲ್ಲಿ ನೋಡಿ ರಾಕೆಟ್ನ ರೆಡಿ ಮಾಡಬೇಕಾದ್ರೂ ನೀವು ಎದುರ್ಕೊಬೇಡಿ. ಅದ್ರ ಪ್ರಿನ್ಸಿಪಲ್ ಹೆಂಗೆ, ಅದು ವರ್ಕಿಂಗ್ ಪ್ರಿನ್ಸಿಪಲ್ ಹಾಗೆ ಏನದು, ಯಾವ ಥರ ನಾವು ಚೆಕ್ ಮಾಡಬೇಕು, ಯಾವ ಥರ ಅದನ್ನು ವಿಚಾರಿಸ್ಕೋಬೇಕು ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ. ಫಸ್ಟ್ ಆಫ್ ಆಲು ಯಾವ್ದ್ರ ಬಗ್ಗೆ ನೀವು ವರಿ ಮಾಡಬೇಡಿ, ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಲೈಕ್ ಇವಾಗ ಒಂದು ಬೇಸಿಕ್ ನಾಲೆಡ್ಜ್ ಕೊಡ್ತೀನಿ ಹೊಸಬ್ರಿಗೆ, ತುಂಬ ಎಲ್ಲ ಗೊತ್ತಿರೋರಿಗೆ ದಯವಿಟ್ಟು ವೀಡಿಯೋನ ನಾನು ಆ್ಯಸ್ ಯೂಸ್ವಲ್ ಹೇಳ್ದಂಗೆ ನೋಡೋಕೆ ಹೋಗಬೇಡಿ, ಏನೂ ಪ್ರಯೋಜನ ಆಗೋಲ್ಲ. ಸ್ವಲ್ಪ ಗೊತ್ತಿರೋರು ನೋಡಿ, ನಿಮಗೆ 100% ಪ್ರಯೋಜನ ಆಗುತ್ತೆ. ಸೊ ಫಸ್ಟು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು ನಮ್ಮ ಮ್ಯಾಗ್ನೆಟ್ರಾನ್, ಇದೇ ನಮ್ಮ ಹೀಟಿಂಗ್ ಪ್ರೊಸೆಸ್ ಮಾಡೋದು. ಇದರಲ್ಲಿ ಮೂರು ಥರ ಇರುತ್ತೆ, ಒಂದು ಕುಕ್ಕಿಂಗ್, ಒಂದು ಬೇಕಿಂಗ್, ಒಂದು ರೋಸ್ಟಿಂಗ್. ಸೊ ಇದೇ ಕುಕ್ಕಿಂಗ್ ಮಾಡೋದು ನಮಗೆ, ಮ್ಯಾಗ್ನೆಟ್ರಾನು ಕುಕ್ಕಿಂಗ್ ಮಾಡೋದು. ರೆಗ್ಯುಲರ್ ಕಾಫಿ ಟೀ ಮತ್ತು ಎಲ್ಲ ರೀಹೀಟಿಂಗ್ ಮಾಡ್ಕೊಳೋದಕ್ಕೆ ಇದೇ ಆಗೋದು, ಜಾಸ್ತಿ ಯೂಸ್ ಆಗೋದು ಇದೇ. ಸೊ ನೆಕ್ಸ್ಟ್ ಬರ್ತೀನಿ ಬೇಕಿಂಗು. ಬೇಕಿಂಗು ಇದು ಮೇಲುಗಡೆ ಇರುತ್ತೆ, ಇಲ್ಲಿ ನೋಡಿ ಎರಡು ಕಲೆಕ್ಷನ್ ಇದೆಯಲ್ಲ, ಎರಡು ಕಲೆಕ್ಷನ್ ಇರುತ್ತೆ. ಸೊ ಇದರಲ್ಲಿ ಎರಡು ಟ್ಯೂಬ್ ಇರುತ್ತೆ. ಯಾವ ಥರ ಇರುತ್ತೆ ಟ್ಯೂಬು ಅಂದರೆ, ನಾನು ಇನ್ನೊಂದು ಮಿಷಿನಲ್ಲಿ ತೆಗೆದು ಕಿತ್ತಾಕಿದ್ದು. ಸೊ ಇದು ಹಾಳಾಗೋದಿಲ್ಲ. ಸೊ ಒಂದು ಟ್ಯೂಬ್ಲೈಟ್ ಥರ ಒಳಗಡೆ ಇದರ ಇರುತ್ತೆ ನೋಡಿ, ಇದು ವ್ಯಾಲ್ಯೂ ಬರುತ್ತೆ ನಿಮಗೆ, ಓಮ್ಸ್ ಬರುತ್ತೆ, ಬೇಕಾದ್ರೆ ಅದು ಚೆಕ್ ಮಾಡಿ ತೋರಿಸ್ತೀನಿ. ಸೊ ಇದು ಬೇಕಿಂಗ್ ಮಾಡೋದು, ಬೇಕಿಂಗ್. ಸೊ ಫುಲ್ ಹೀಟ್ ಆಗುತ್ತೆ, ಫುಲ್ ಬಾಡಿಲ ಹೀಟ್ ಆಗುತ್ತೆ, ಏನದು ನಾರ್ಮಲ್ಲೇ. ಸೊ ಇದು ಬೇಕಿಂಗ್ ಫ್ಯಾನು, ಇದು ಗೋದ್ರೇಜು ಐಎಫ್ಬಿಲೆಲ್ಲ ಈ ಥರ ಕೊಟ್ಟಿದ್ದಾರೆ, ಇಲ್ಲಿ ಬಂದಿರುತ್ತೆ. ಇಲ್ಲಿ ಒಂದು ಬೆಲ್ಟ್ ಬರುತ್ತೆ, ಇದಕ್ಕೆ ಇದಕ್ಕೆ ಒಂದು ಬೆಲ್ಟ್ ಬರುತ್ತೆ. ಸೊ ಇದು ರನ್ ಆಗುತ್ತೆ ಬೇಕಿಂಗ್ ಆನ್ ಮಾಡಿದಾಗ. ಸೊ ಅದು ಮೆಟಲ್ ಫ್ಯಾನ್ ಬರುತ್ತೆ ನಿಮಗೆ, ಸ್ಯಾಮ್ಸಂಗು ಎಲ್ ಜಿಲೆಲ್ಲ ಮೇ ಬಿ ಇಲ್ಲಿ ಹಾಕಿರ್ತಾರೆ, ಹಿಂಗಡೆ ಇರುತ್ತೆ, ಸ್ಟಪ್ಪ ಇರುತ್ತೆ. ಸೊ ನಿಮ್ಗೆ ಹೇಳ್ತಿರೋದು, ಮೈಕ್ರೋವೇವ್ ಅಂದಮೇಲೆ ಎಲ್ಲ ಬ್ರ್ಯಾಂಡ್ ಅವರು ಕೂಡ ಇದೇ ಪ್ರಿನ್ಸಿಪಲ್ ಇರುತ್ತೆ, ಯಾವುದೇ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಇದು ಬೇಕಿಂಗು ಮತ್ತು ಇದು ರೋಸ್ಟಿಂಗ್. ಹೀಟ್ರು ಮಾಮೂಲಿ ಹೀಟ್ರ್ ಬರುತ್ತೆ ನೋಡಿ, ಮೈಕ್ ಗೀಜರಲ್ಲಿ ಹೀಟ್ರ್ ಬರುತ್ತಲ್ಲ ಆ ಥರನೇ ಇರುತ್ತೆ ಹೀಟ್ರ್ ಇದು, ಇದು ವ್ಯಾಲ್ಯೂ ಬರುತ್ತೆ. ಸೊ ಇದು ಇಲ್ಲಿದೆ. ಸೊ ಇದು ಕಾಂಬೋ ಮಿಷಿನು. ಸೊ ಮೂರು ಐಟಮ್ ಇರುತ್ತೆ, ಒಂದು ಬೇಸಿಕಲ್ಲಿ ಸೋಲಲ್ಲಿ ಇದು ಒಂದೇ ಇರುತ್ತೆ. ನಮ್ಗೆ ಜಾಸ್ತಿ ಕೆಲಸಕ್ಕೆ ಬರೋದು ಇದೇನೆ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಸೊ ನೋಡಿ ಇಷ್ಟು ವೈರ್ಗಳಿದೆ, ಏನಪ್ಪ ಇದು ವೈರು ಅಂತ ಹುಳ ಬಿಟ್ಕೊಬೋದು. ಫಸ್ಟ್ ಆಫ್ ಆಲ್ ನಾವು ಏನಾರ ಬೋರ್ಡ್ ಗಿಡ್ ಬಿಚ್ಕೊಬೇಕಾರೆ ಒಂದು ಚಂದವಾದ ಒಂದು ಫೋಟೋ ತೊಗೊತೀವಿ, ಫೋಟೋ ತೊಗೊಂಡು ಅದೇ ಪಿನ್ಗೆ ಹಾಕ್ತೀವಿ, ಅದು ಬೆಸ್ಟ್ ಐಡಿಯಾನೇ. ಇಲ್ಲ ಅದು ನಮ್ಗೆ ತೆಗೆದುಬಿಟ್ಟಿದ್ದಾನೆ ಯಾರೋ ಬೇರೆಯವನು ಅಂದರೆ ಇನ್ನೂ ಒಂದು ಕಿಲಾಡಿ ಥರ ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಇದ್ರ ಮೇಲೆ ಗ್ರಿಲ್ ಅಂತ ಹಾಕಿರ್ತಾರೆ, ಸೊ ಗ್ರಿಲ್ ವೈರು ಇಲ್ಲಿಂದ, ಗ್ರಿಲ್ ವೈರ್ಗೆ ಅಂದರೆ ಗ್ರಿಲ್ ಅಂದರೆ ಗೊತ್ತಲ್ಲ ಇವಾಗ ರೋಸ್ಟು, ಇಲ್ಲಿಂದ ಕಂಟಿನ್ಯೂಟಿ ಯಾವ್ದು ಬರೋದು ನೋಡ್ಕೊಳ್ಳಿ, ಅದು ಗ್ರಿಲ್ ರಿಲೇ ಇದೆಯಲ್ಲ ಅದಕ್ಕೆ ಹಾಕಬೇಕು. ಸೊ ಈ ಥರ ನಿಮಗೆ ವೈರಿಂಗ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಬೇಸಿಕ್ ಹೇಳ್ಕೊಡ್ತೀನಿ, ಇದು ಬಂದುಬಿಟ್ಟು ಮ್ಯಾಗ್ನೆಟ್ರಾನು, ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರಮ್ಮು, ಇದು ಕೆಪಾಸಿಟರು, ಇದು ಡಯಾಡು, ಇದು ಹೈ ವೋಲ್ಟೇಜ್ ಫೀಸು. ಸೊ ಇದೇ ಒಂದು ಸೆಕ್ಷನ್. ಸೊ ಇದರಲ್ಲಿ ತುಂಬ 4000 ವೋಲ್ಟೇಜ್ ಇರುತ್ತೆ, 4000 ವೋಲ್ಟೇಜು ಆನ್ ಮಾಡಿದೆ. ದಯವಿಟ್ಟು ಯಾರೂ ಗೊತ್ತಿಲ್ಲದೇ ಕೈ ಹಾಕಕ್ಕೆ ಹೋಗಬೇಡಿ. ಫಸ್ಟು ಇದನ್ನು ಪ್ಲಗ್ಗಿಂದ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಡಿಸ್ಚಾರ್ಜ್ ಮಾಡ್ಕೊಬೇಕು. ಲೈಕು ಇಲ್ಲಿ ಒಂದು ಈ ಥರ ನೋಸ್ ಪ್ಲೇರ್ ತೊಗೊಂಡು ಇವೆರಡು ವೈರ್ಗೂ ಶಾರ್ಟ್ ಮಾಡಬೇಕು, ಹೀಗೆ ಕೈ ದೂರ ಇರಬೇಕು, ಹೀಗೆ ಬಾಡಿಗೆ ಶಾರ್ಟ್ ಮಾಡಬೇಕು, ಹೀಗೆ ಪಟ್ ಅನ್ನತ್ತೆ ಕರೆಂಟ್ ಇದ್ದಾಗ. ಸೊ ರಿಲೀಸ್ ಆಗುತ್ತೆ. ಇನ್ ಕೇಸ್ ಪವರಲ್ಲೇ ಆನಲ್ಲೇ ಇಕ್ಕಿ ಒಬ್ಬೊಬ್ಬರು ಆನ್ ಮಾಡಿಬಿಟ್ಟು ಚೆಕ್ ಮಾಡ್ತಾಯಿರ್ತಾರೆ ಇಲ್ಲಿ ವೋಲ್ಟೇಜ್ ಬರುತ್ತಾ ಅಂತ ಟೆಸ್ಟರ್ ಇರ್ತಾರೆ. ಆ ಥರ ಕೆಲಸ ಮಾಡಬೇಡಿ, ಹೈ ಟೆನ್ಷನ್ ವೈರ್ ಥರ ಕರೆಂಟ್ ಹೋಗ್ತಾಯಿರ್ತದೆ ಬ್ರ ಅಂತ. ಒಂದು ಟೈಮ್ ಏನಾಗಿತ್ತು ಅಂದರೆ ಇದನ್ನು ಜಾಯಿಂಟ್ ಮಾಡಿದರು ಒಬ್ಬರು ಟೆಕ್ನಿಷಿಯನ್, ಇದು ಜಾಯಿಂಟ್ ಮಾಡಿ ಟೇಪ್ ಹಾಕಿದ್ರು, ಆ ಟೇಪು ಎಷ್ಟು ಹಾಕಿ ಚಪ್ಪ ಹಾಕಿದ್ರು ಕೂಡ ನಿಂತಿಲ್ಲ, ಬಾಡಿಗೆ ಟ್ರ ಅಂತ ಟಾಕ್ ಹೊಡೆದಂಗೆ ಹೊಡಿತಾ ಇತ್ತು ಬಾಡಿ, ಬಾಡಿ ಮುಟ್ಟರೆ ಫುಲ್ಲು ವೋಲ್ಟೇಜ್ ನೋಡಿ. ಇದೆಲ್ಲ ಒಂದು ದೊಡ್ಡ ತಂತಿ ಇರುತ್ತೆ, ಎಲ್ಲರ ಕಟ್ಟದೆ ಇದು ವೈರ್ ಸಮೇತ ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ರೀತಿ ಟೇಪಿಂಗ್ ಗೀಪಿಂಗ್ ಎಲ್ಲ ವರ್ಕ್ ಆಗೋಲ್ಲ ಇದರಲ್ಲಿ, ಯಾಕಂದ್ರೆ ತುಂಬ ವೋಲ್ಟೇಜ್ ಜಾಸ್ತಿ ಇರುತ್ತೆ ಅಲ್ಲಿ, 4000 ವೋಲ್ಟೇಜ್ ಅಂತ ತಮಾಷಿನ. ಇಮಿಡಿಯೇಟ್ಲಿ ಫುಡ್ ಹೀಟ್ ಆಗಬೇಕಂದ್ರೆ ಇದೇ ಸೆಕ್ಷನ್ನೇ ಬೇರೆ, ಓಕೆನಾ? ಈ ಸೆಕ್ಷನ್ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು. ಸೊ ನೀವು ಹೀಟಿಂಗ್ ಪ್ರೊಸೆಸ್ ಆಗ್ತಾಯಿದೆ ಅಂದರೆ ಫಸ್ಟು ಇಲ್ಲಿ ಇವೆರಡು ವೈರ್ ರಿಮೂವ್ ಮಾಡಿ, ಇನ್ಪುಟ್ಟು ಇವೆರಡು ವೈರ್ ರಿಮೂವ್ ಮಾಡಿಬಿಟ್ಟು ವೋಲ್ಟೇಜ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಿಮ್ಮ ಬೇಸಿಕ್ಕು. ಇವಾಗ ಹೇಳ್ಕೊಡ್ತಾರೆ ನಾನು ಏನಂದರೆ ಮ್ಯಾಗ್ನೆಟ್ರಾನ್ ಅಂದರೆ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಆನ್ ಆಯ್ತಾ ಇಲ್ಲ ಅಂದರೆ ನೀವು ಆ್ಯಸ್ ಯೂಸಲ್ ಎಲ್ಲ ಮಿಷಿನಲ್ಲಿ ಮಾಡ್ದಂಗೆ
ಈ ವೈರಿಂದ ಇಲ್ಲಿಗೆ ನೀವು ಕಂಟಿನ್ಯೂಟಿ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬಂದಿದೆ ಅಂತ. ಸೊ ಇಲ್ಲಿ ಎರಡಿಗೆ ಬಂದಿರುತ್ತೆ ಈ ವೈರ್, ಏನಾದ್ರೆ ಮಧ್ಯದಲ್ಲಿ ಕಟ್ಟಾರೆ ಕಂಟಿನ್ಯೂಟಿ ಬರಲ್ಲ. ಸೊ ಇಲ್ಲಿ ಕಂಟಿನ್ಯೂಟಿ ಬಂದಮೇಲೆ ಇಲ್ಲೊಂದು ಫೀಸ್ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಔಟ್ಬಿಟ್ಟು ಎಲ್ಲಿ ಹೋಗಿದ್ದೀರಿ ಕಂಟಿನ್ಯೂಟಿ ನೋಡಿ ವೈರ್ನ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಿಷಿನ್ ಹತ್ರ. ಕ್ಲೀನಾಗಿ ಬೋರ್ಡ್ಗೆ ಈ ಬೋರ್ಡ್ಗೆ ಹೋಗಿರುತ್ತೆ ಬೋರ್ಡು ನೋಡಿ, ನಮ್ಮ ಬೋರ್ಡ್ ಇಲ್ಲ ಅಲ್ಲೇ ಬಿಚ್ಕೊಂಡ್ಬಂದಿದ್ದೀನಿ. ಸೊ ಇದು ಶಾರ್ಟ್ ಆಗಿಬಿಟ್ಟಿದ್ದು ಬೋರ್ಡಲ್ಲಿ. ಸೊ ರೆಡಿನೂ ಮಾಡಿಸಿದ್ದೀವಿ ನೋಡಿ, ಸುಟ್ಟೋಗಿದೆ ಇಲ್ಲಿ. ಸೊ ಆನ್ ಆಗ್ತಾ ಇದೆಯಲ್ಲ ಇದು ಬೋರ್ಡು. ಸೊ ಇಲ್ಲಿ ಈ ಎರಡು ವೈರು ಬರುತ್ತೆ ಕಂಟಿನ್ಯೂಟಿ, ಎಲ್ಲಿಂದ ಪ್ಲಗ್ ವೈರಿಂದ ಕಂಟಿನ್ಯೂಟಿ ಬೋರ್ಡ್ ಬರುತ್ತೆ. ಬೋರ್ಡ್ ಆನ್ ಆಗಿಲ್ಲ, ಇಲ್ಲಿ ವೋಲ್ಟೇಜ್ ಬಂದುಬಿಟ್ಟು ಈ ಎರಡು ವೈರ್ ಕಂಟಿನ್ಯೂಟಿ ವೋಲ್ಟೇಜ್ ಬಂದುಬಿಟ್ಟು ಇಲ್ಲಿ ಪ್ಲಗ್ ಮಾಡಿಬಿಟ್ಟು ಇಲ್ಲಿ ಆನ್ ಆಗಿಲ್ಲ ಬೋರ್ಡು ಅಂದರೆ ಬೋರ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ. ಒಂದು ಪ್ರಾಬ್ಲಮ್ ಗೊತ್ತಾಗುತ್ತೆ ನಿಮ್ಗೆ ಇವಾಗ ಆನ್ ಆಗದಿದ್ರೆ ಏನು ಮಾಡಬೇಕು ಅಂತ. ಅಲ್ಲಿಂದ ಕಂಟಿನ್ಯೂಟಿ ಫೀಸೆಲ್ಲ ಚೆಕ್ ಮಾಡ್ಕೊಂಡು ಬಂದು ಇಲ್ಲಿ ಔಟ್ಪುಟ್ ಬರ್ತಾ ಇದೆ, ಬೋರ್ಡಿಗೆ ಇನ್ಪುಟ್ ಹೋಗ್ತಾ ಇದೆ. ಸೊ ಆನ್ ಆಗಿಲ್ಲ ಅಂದರೆ ಬೋರ್ಡ್ನ ಎತ್ಕೊಂಡು ಬೋರ್ಡ್ ರಿಪೇರಿ ಮಾಡೋರ ಹತ್ರ ಕೊಡಿ, ಇಲ್ಲಾಂದರೆ ನೀವೇ ಚೆಕ್ ಮಾಡಿದ್ರೆ ಆ ಥರನೂ ಮಾಡ್ಬೋದು. ಓಕೆ, ಸಿಂಪಲ್ ಗೊತ್ತಾಯ್ತಲ್ಲ, ಇದೊಂದು ತಲೆಯಲ್ಲಿ ಕೊಳ್ಳಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ವೀಡಿಯೋಸ್ ಸಿಕ್ಕಾಪಟ್ಟೆ ಹೇಳ್ತೀನಿ, ಅದರಲ್ಲಿ ಈ ಮ್ಯಾಗ್ನೇಟ್ರನ್ನು ಚೆಕ್ ಮಾಡೋದು ಹೆಂಗೆ ಅಂತ ಆಲ್ರೆಡಿ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಈ ಕೆಪಾಸಿಟ್ರ್ ಚೆಕ್ ಮಾಡೋದು ಹೆಂಗೆ, ಈ ಡಯೋಡ್ ಚೆಕ್ ಮಾಡೋದು ಹೆಂಗೆ, ಫ್ಯೂಸು ಕಂಟಿನ್ಯೂಟಿ. ಸೊ ಮ್ಯಾಗ್ನೇಟ್ರನ್ನು ನಾವು 60% ಚೆಕ್ ಮಾಡ್ಬೋದು, 100% ಚೆಕ್ ಮಾಡೋಕ್ಕಾಗಲ್ಲ. ಓಕೆನಾ, ಇದು ಟ್ರಾನ್ಸ್ಫಾರಮ್ 100% ಚೆಕ್ ಮಾಡ್ಬೋದು. ಹೆಂಗೆ ಚೆಕ್ ಮಾಡಬೇಕು ಇದು ಹಂಗೆ ಅಂದಂಗೆ ಇದು ನೋಡ್ಕೋಬೇಕು ನೀವು. ಇದೆಯಲ್ಲ ಇದು ಓವರ್ ಹೀಟ್ ಆದಾಗ ಇದು ಥರ್ಮಲ್ ಕಟ್ ಆಫ್ ಆಗುತ್ತೆ, ಅಂದರೆ ಹೀಟ್ ಆದಾಗ ಇದು ಸ್ವಿಚ್ ಥರ ಹಿಂಗಿರುತ್ತೆ ನಾರ್ಮಲಾಗಿ, ಓವರ್ ಹೀಟ್ ಆದಾಗ ಹಿಂಗೆ ಓಪನ್ ಆಗುತ್ತೆ. ಸೊ ಇಲ್ಲಿಂದ ವೋಲ್ಟೇಜು ಇಲ್ಲಿಗೆ ಬರೋಲ್ಲ, ಆವಾಗ ಆಫ್ ಆಗುತ್ತೆ. ಒಂದು ಟೈಮ್ ಇದು ಚೇಂಜ್ ಮಾಡಿದ್ದೀನಿ, ಒಂದು ಟೈಮ್ ಇದು ಹೋಗ್ಬಿಟ್ಟಿತ್ತು ಒಂದು ಕಸ್ಟಮರ್ಗೆ. ಸೊ ಇದು ಬಾಡಿ ಇದು ಇದು ಸೇಫ್ಟಿಗೋಸ್ಕರ ಈ ಮಿಷಿನ್ ಇದೆ, ಕಂಟಿನ್ಯೂಟಿಗೆ ವೋಲ್ಟೇಜ್ ಕೊಟ್ಬಿಟ್ಟು ಓವರ್ ಹೀಟ್ ಆದರೆ ಅದು ಹೋಗುತ್ತೆ. ಸೊ ಖಂಡಿತವಾಗ್ಲಿ ನಾನು ವೀಡಿಯೋ ಮಾಡ್ತೀನಿ, ಸ್ಟೇ ಆನ್, ಸ್ಟಿಕ್ ಆನ್. ಥ್ಯಾಂಕ್ ಯು.